ಕೈ ಶಾಸಕರ ಮಗಳ ಜೊತೆ ಮಾಸ್ತಿಗುಡಿ ನಿರ್ಮಾಪಕ ಪರಾರಿ. ಏನಿದು ಸ್ಟೋರಿ, ಎಲ್ಲಿದೆ ನೋಡಿ. ಮಾಸ್ತಿಗುಡಿ ಚಿತ್ರ ನಿರ್ಮಾಪಕ ಸುಂದರ್ ಗೌಡ ಶಾಸಕರೊಬ್ಬರ ಪುತ್ರಿ ಜೊತೆ ಪರಾರಿಯಾಗಿರೋ ಆರೋಪ ಕೇಳಿ ಬಂದಿದೆ. ನಿನ್ನೆ ಬೆಳಗ್ಗೆ ಶಾಸಕರ ಪುತ್ರಿ ಸುಂದರ್ ಗೌಡ ಜೊತೆಗೆ ಪರಾರಿಯಾಗಿದ್ದು ಇಬ್ಬರಿಗಾಗಿ ಹುಡುಕಾಟ ನಡೆಸಲಾಗ್ತಿದೆ. ಸುಂದರ್ ಗೌಡ ಹಾಗೆ ಕಾಂಗ್ರೆಸ್ನ ಶಾಸಕರ ಪುತ್ರಿ ಕಳೆದ 7 ತಿಂಗಳಿಂದ ಪರಸ್ಪರ ಪ್ರೀತಿಸ್ತಾ ಇದ್ರು. ಇವತ್ತು ಬೆಳಗ್ಗೆ ಚಾಮುಂಡಿ ಬೆಟ್ಟದಲ್ಲಿ ಮದುವೆ ಮಾಡಿಕೊಳ್ಳೋ ನಿರ್ಧಾರ ಕೂಡ ಮಾಡಿದ್ರು ಅಂತ ಗೊತ್ತಾಗಿದೆ. ಪೊಲೀಸರು ಬೆನ್ನ ಹಿಂದೆ ಬಿದ್ದಿದ್ದಾರೆ ಅಂತ ತಿಳಿದ ಜೋಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಬಗ್ಗೆ ಯಲಹಂಕ ನ್ಯೂ ಟೌನ್ ಠಾಣೆಯಲ್ಲಿ ಯುವತಿಯ ಕಡೆಯವರಿಂದ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಪೊಲೀಸರು ಕೂಡ 2 ತಂಡಗಳಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇನ್ನು ಈ ಘಟನೆನ ಇನ್ನಷ್ಟು ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ, ಜಾಕ್ಸನ್ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ನಿರ್ಮಾಪಕರಾಗಿ ಗುರುತಿಸಿಕೊಂಡು ಅದಾದ್ಮೇಲೆ ಮಾಸ್ತಿಗುಡಿ ಚಿತ್ರವನ್ನ ನಿರ್ಮಾಣ ಮಾಡಿದ್ದ ಸುಂದರ್ ಪಿ ಗೌಡ ಶಾಸಕರ ಪುತ್ರಿ ಲಕ್ಷ್ಮೀ ನಾಯಕ್ ಜೊತೆಯಲ್ಲಿ ಪರಾರಿಯಾಗಿದ್ದಾರೆ. ನಿನ್ನೆ ರಾತ್ರಿಯಿಂದಾನೇ ಪೊಲೀಸರು ಶಾಸಕರ ಪುತ್ರಿ ಲಕ್ಷ್ಮೀ ನಾಯಕ್ ಗಾಗಿ ಹುಡುಕಾಟ ನಡೆಸಿದ್ದಾರೆ. ಶಿವಮೂರ್ತಿ ನಾಯಕ್ ದಾವಣಗೆರೆಯ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕ. ಶಿವಮೂರ್ತಿ ನಾಯಕ್ ಅವರ ಪುತ್ರಿ ಲಕ್ಷ್ಮೀ ನಾಯಕ್ ಹಾಗೆ ಸುಂದರ್ ಪಿ ಗೌಡ ಅವರ ಮಧ್ಯ ಸಾಕಷ್ಟು ದಿನಗಳಿಂದ ಸ್ನೇಹ ಇತ್ತು. ಅದಾದ್ಮೇಲೆ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಈ ಸುದ್ದಿ ಸುಂದರ್ ಪಿ ಗೌಡ ಅವರ ಸ್ನೇಹಿತರ ವಲಯದಲ್ಲಿ ಕೇಳಿ ಬರ್ತಿತ್ತು. ಹಾಗಾಗಿ ಲಕ್ಷ್ಮೀ ನಾಯಕ್ ಸುಂದರ್ ಅವರ ಜೊತೆಯಲ್ಲಿ ಹೋಗಿರಬಹುದು ಅಂತ ಶಾಸಕ ಶಿವಮೂರ್ತಿ ನಾಯಕ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀ ನಾಯಕ್ ಅವರಿಗೆ ಈ ಹಿಂದೆನೆ ಬೇರೆ ಹುಡುಗನ ಜೊತೆಯಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಆದ್ರೆ ನಿನ್ನೆ ಸುಂದರ್ ಜೊತೆಯಲ್ಲಿ ಮದುವೆ ಆಗೋದಾಗಿ ಲಕ್ಷ್ಮೀ ನಾಯಕ್ ತಮ್ಮ ಸ್ನೇಹಿತರ ಬಳಿ ಹೇಳಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಸುಂದರ್ ಮತ್ತೆ ಲಕ್ಷ್ಮೀ ಅವರ ಮದುವೆ ಆಗಿರೋದಾಗಿ ಕೂಡ ಸುದ್ದಿ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಪೊಲೀಸರು ತನಿಖೆ ನಡೆದ್ಮೇಲೆ ಗೊತ್ತಾಗುತ್ತೆ ಅಸಲಿ ವಿಷಯ ಏನು ಅಂತ.